ಪ್ರೇರೆ ದೇವರು ಒಳ್ಳೆಯವರು ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ ಯೋಹಾನ ಎಂಟನೇ ಅಧ್ಯಾಯ ನಲವತ್ತ ಎರಡನ್ನು ನಾವು ನೋಡುವುದಾದರೆ ಅಲ್ಲಿ ದೇವರು ಯಸು ಅವರಿಗೆ ದೇವರು ನಿಮ್ಮ ತಂದೆಯಾಗಿದ್ದರೆ ನೀವು ನನ್ನನ್ನು ಪ್ರೀತಿಸಿದ್ದೀರಿ ಯಾಕೆಂದರೆ ನಾನು ದೇವರಿಂದ ಹೊರಟು ಬಂದಿದ್ದೇನೆ ನನ್ನಷ್ಟಕ್ಕೆ ನಾನು ಬರಲಿಲ್ಲ ಆದರೆ ಆತನೇ ನನ್ನನ್ನು ಕಳುಹಿಸಿದನು ಅಂದರೆ ಒಟ್ಟು ವಾಕ್ಯದ ಸಾರಾಂಶವನ್ನು ನಾವು ಗಮನಿಸುವುದಾದರೆ ತಕ್ಕ ಕಾಲ ಬಂದಾಗ ದೇವರು ಒಂದು ಸಮಯವನ್ನು ನಿರ್ಧರಿಸಿದಾಗ ತನ್ನ ಮಗನನ್ನು ಕಳುಹಿಸಿಕೊಟ್ಟನು ಎಂಬುದಾಗಿ ದೇವರು ಪ್ರತಿಯೊಂದಕ್ಕೂ ಸರಿಯಾದ ಸಮಯವನ್ನು ನೇಮಿಸಿದ್ದಾರೆ ಎಂಬುವುದನ್ನು ನಾವು ಗ್ರಹಿಸಬೇಕಾಗಿದೆ ಪ್ರಸಂಗಿ ಮೂರನೇ ಅಧ್ಯಾಯ ಒಂದನ್ನು ನೀವು ನೋಡಿ ಆಕಾಶದ ಕೆಳಗೆ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಕಾಲವಿದೆ ಪ್ರತಿಯೊಂದು ಉದ್ದೇಶಕ್ಕೂ ಒಂದು ಸಮಯವಿದೆ ಪ್ರಸಂಗಿಯನ್ನು ಓದುವಾಗ ಒಂದೊಂದು ಸಲ ಭಯ ಶುರುವಾಗ್ತದೆ ಒಂದೊಂದು ಸಲ ನಮಗೆ ಅರಿವಿಲ್ಲದೇ ಕಣ್ಣೀರು ಬರುತ್ತದೆ ಒಂದೊಂದು ಸಲ ವಾಕ್ಯ ಓದುತ್ತಾ ಓದುತ್ತಾ ವಾಕ್ಯವನ್ನು ನಿಲ್ಲಿಸಿ ಬಿಡ್ತೇವೆ ಓದೋದಕ್ಕಾಗಲ್ಲ ಅದರ ಕುರಿತು ಮನನ ಮಾಡುತ್ತೇವೆ ಇಡೀ ಸತ್ಯವೇದದಲ್ಲಿ ತುಂಬ ಕಷ್ಟಕರವಾದಂಥ ಧ್ಯಾನ ಮಾಡುವಂಥ ಪತ್ರಿಕೆಗಳು ಯಾವುವು ಅಂತಂದರೆ ಒಂದು ಪ್ರಸಂಗಿಯಾದರೆ ಮತ್ತೊಂದು ಯೋಬ್ ಅಯ್ಯೋಪು ಜೀವಿತವನ್ನು ಅಷ್ಟೇ ನೋಡುವಾಗ ನಮಗೆ ಅರಿವಿಲ್ಲದಾಗೆ ಕಣ್ಣೀರು ಬರ್ತದೆ ಪ್ರಸಂಗಿಯಲ್ಲೂ ಹಾಗೆ ಇಲ್ಲಿ ನಾವು ನೋಡ್ತೇವೆ ದೇವರು ನಮ್ಮನ್ನು ಒಂದು ಕಾಲ ಇದೆ ಮಾರಾಯ ಒಂದು ಕಾಲ ಇದೆ ಆ ಉದ್ದೇಶಕ್ಕೆ ಒಂದು ಕಾಲ ಇದೆ ಮಾರಾಯ ಎಂಬುದಾಗಿ ದೇವರು ಎಚ್ಚರಿಸ್ತಾರೆ ಎಷ್ಟು ಒಳ್ಳೆಯ ದೇವರಲ್ವ ಅಂದರೆ ದೇವರೊಬ್ಬನಿಗೆ ಮಾತ್ರ ಆ ಸಮಯ ತಿಳಿದಿರುತ್ತದೆ ಹೆಸು ಮಾಡಿದ ಹಾಗೆ ಪ್ರತಿಯೊಂದರಲ್ಲೂ ದೇವರ ಚಿತ್ತವನ್ನು ನಾವು ಹುಡುಕಿದರೆ ನಾವು ತಪ್ಪಾಗಿ ನಡೆಯೋದಿಲ್ಲ ಹೆಸು ಭೂಲೋಕಕ್ಕೆ ಬಂದಾಗ ಆತನು ಸುಮ್ಮನೆ ಎಲ್ಲ ಕಡೆ ಹೋಗಿ ತನ್ನ ಒಳ್ಳೆಯದನ್ನು ತೋರಿಸಲಿಲ್ಲ ಆತನ ಮನಸ್ಸು ಸಂಪೂರ್ಣವಾಗಿ ಆತನ ಆಲೋಚನೆ ಆತ ಏನನ್ನ ಮಾಡಬೇಕು ತಂದೆ ಯಾವ ಉದ್ದೇಶಕ್ಕಾಗಿ ಈ ಲೋಕಕ್ಕೆ ಕಳಿಸಿದ್ದಾರೋ ಆ ಉದ್ದೇಶವನ್ನು ಈಡೇರಿಸಿದ ಆ ಉದ್ದೇಶಕ್ಕಾಗಿ ಪ್ರಯಾಸಪಟ್ಟ ಆ ಉದ್ದೇಶಕ್ಕಾಗಿ ತನ್ನನ್ನು ತಾನು ಕೊಟ್ಟುಕೊಂಡ ಮನಸ್ಸಿಗೆ ತೋಚಿದ ಒಳ್ಳೆಯ ಆಲೋಚನೆಯಂತೆ ದೇವರು ನಡೆಯಲಿಲ್ಲ ಆತನು ತನ್ನ ಮನಸ್ಸನ್ನು ಪವಿತ್ರಾತ್ಮನ ಸೇವಕನನ್ನಾಗಿ ಮಾಡುತ್ತಾನೆ ಹನ್ನೆರಡನೇ ವಯಸ್ಸಿನಲ್ಲಿ ಭಾಳ ಚೆನ್ನಾಗಿ ಗೊತ್ತಿದ್ದರು ಹದಿನೆಂಟು ವರ್ಷಗಳನ್ನು ಆತ ಸ್ವಾಮಿ ಅವಶ್ಯಕವಾದಂಥ ತಕ್ಕ ಸಂದೇಶವನ್ನು ತನ್ನ ಬಳಿ ಇದ್ದರೂ ಆತನು ಬೋಧನೆ ಮಾಡುವ ಸೇವೆಗೆ ಹೊರಗೋಗಲಿಲ್ಲ ಯಾಕಂತಂದರೆ ತಂದೆಯ ಸಮಯ ಇನ್ನೂ ಬಂದಿರಲಿಲ್ಲ ಯೇಸು ಸ್ವಾಮಿ ಕಾಯುವುದಕ್ಕೆ ಎದುರಲಿಲ್ಲ ಏಷಾಯ ಇಪ್ಪತ್ತೆಂಟು ಹದಿನಾರರಲ್ಲಿ ನಾವು ನೋಡುತ್ತೇವೆ ಆದ್ದರಿಂದ ಕರ್ತನಾದ ದೇವರು ಹೀಗೆ ಹೇಳ್ತಾನೆ ಇಗೋ ಪರೀಕ್ಷಿತವಾಗಿಯೂ ಅಮೂಲ್ಯವಾಗಿಯೂ ಇರುವ ಮೂಲೆಗಲ್ಲನ್ನು ಚಿಯೋನಿನಲ್ಲಿ ಸ್ಥಿರವಾದ ಅಸ್ಥಿವರವನ್ನಾಗಿ ಇಡುತ್ತೇನೆ ವಿಶ್ವಾಸವಿಡುವವನು ಆತರಪಡನು ಅಂದರೆ ಪಡುವುದಿಲ್ಲ ಅಂದರೆ ಭರವಸೆಯನ್ನು ಯಾರು ಇಡುತ್ತಾನೋ ಅವನು ಆತರವನ್ನು ಪಡುವುದಿಲ್ಲ ಪ್ರಾರ್ಥನೆ ಮಾಡಿಕೊಳ್ಳೋಣವೇ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರನಪ್ಪ ವಾಪಸ್ಕೊಡ್ತನಯ್ಯ ಸಹಾಯ ಮಾಡಪ್ಪ ನಡುನತ್ತಿಯಿಂದ ಕಾಲಿನ ಕಿರುಬಿರಳುವರೆಗೂ ನಿಮ್ಮ ರಕ್ತ ಚೆಲ್ಲಲ್ಪಡ್ನಯ್ಯ ದೇವಾ ಸಹಾಯ ಮಾಡು ಪಶುದಾತ್ಮನೇ ಸಹಾಯ ಮಾಡು ಮಹೋನ್ನತನೇ ಸಹಾಯ ಮಾಡು ಯಾರ್ಯಾರು ದೇವರೇ ಕೆಲಸಕ್ಕಾಗಿ ಅಲೀತಾ ಇದ್ದಾರೋ ನಿರುದ್ಯೋಗಿಗಳಾಗಿದ್ದಾರೋ ಅವ್ರಿಗಾಗಿ ಪ್ರಾರ್ಥಿಸ್ತೇನಪ್ಪ ದೇವ ಪಶುದಾತ್ಮನ ಬಲದಿಂದ ಮಕ್ಕಳಿಗೆ ಕೆಲಸ ಹುಡುಕಿಕೊಂಡು ಬರಲಿ ಮಕ್ಕಳ ಸಾಕ್ಷಿಗಳನ್ನು ನಾವು ಕೇಳಬೇಕು ಸ್ವಾಮಿ ಮಕ್ಕಳ ಸಾಕ್ಷಿಗಳನ್ನು ಬರೆದು ಕಳಿಸ್ಬೇಕು ದೇವರೇ ನಿಮ್ಮಿಂದ ಆಗದಿರೋಂಥ ಕಾರ್ಯಗಳೊಂದೂ ಇಲ್ಲ ಸ್ವಾಮಿ ಸಹಾಯ ಮಾಡಪ್ಪ ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ ಆಮೇನ್ ಆಮೇ ಆಮೇನ್